ಕೇವಲ 500 ರೂಪಾಯಿ ಸಂಬಳದಿಂದ ಜೀವನ ಶುರು ಮಾಡಿದ ಸುದೀಪ್ ಸರ್ ಇಂದು ಫಿಲಂ ಇಂಡಸ್ಟ್ರಿಗೆ ಕಾಲಿಟ್ಟು 25 ವರ್ಷಗಳು ತುಂಬಿದೆ. ಈ 25 ವರ್ಷಗಳಲ್ಲಿ ಸುದೀಪ್ ಅವರು ಎಲ್ಲ ತರದ ಕಷ್ಟ ಸುಖಗಳನ್ನ, ಏಳು ಬೀಳುಗಳನ್ನ, ಹಿಟ್ ಅಂಡ್ ಫ್ಲಾಪ್ಸ್ ಗಳನ್ನ ಕೂಡ ನೋಡಿದ್ದಾರೆ. ಆದ್ರೆ ಆಕ್ಟಿಂಗ್ ವಿಷಯಕ್ಕೆ ಅಂತ ಬಂದಾಗ ಅವ್ರು ಎಲ್ಲೂ ಕಾಂಪ್ರಮೈಸ್ ಅನ್ನೋದಾಗ್ಲಿ, ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅನ್ನೋದಾಗ್ಲಿ ನಾವು ನೋಡಿಲ್ಲ, ಅವರು ನೋಡಿಲ್ಲ. ಅವತ್ತು ಹುಚ್ಚನಿಂದ ಕಿಚ್ಚನಾಗಿ ಮುಂದೆ ಅಭಿನಯ ಚಕ್ರವರ್ತಿಯಾಗಿ ಇವತ್ತು ಸ್ಯಾಂಡಲ್ವುಡ್ ನ ಬಾಚಾ ಅನ್ನೋ ಬಿರುದಿಂದ ಆಕ್ಟಿಂಗ್ ಅಂದ್ರೆ ಇದು ಅನ್ನೋ ರೀತಿ ಎಲ್ಲರೂ ಮಾತಾಡೋ ಹಾಗೆ ಮಾಡಿದ್ದು ಒನ್ ಅಂಡ್ ಓನ್ಲಿ ಕಿಚ್ಚ ಸುದೀಪ್. ಇವತ್ತು ನಾವು ಹೇಳಕೊಟ್ಟಿರೋದು ಕಿಚ್ಚನ ಆಕ್ಟಿಂಗ್ ಕೆರಿಯರ್ನಲ್ಲೇ ನಮಗಿಷ್ಟ ಆಗಿರೋ ಹಾಗೂ ಜನರು ಅಭಿಮಾನಿಗಳಿಗೆ ತುಂಬ ಇಷ್ಟಪಟ್ಟಿರೋ ದಿ ಬೆಸ್ಟ್ ಟಾಪ್ 10 ಪರ್ಫಾರ್ಮೆನ್ಸಸ್ ಆಫ್ ಕಿಚ್ಚ ಸುದೀಪ್. ಒಂದು ಸಣ್ಣ ಸ್ಪಾಯ್ಲರ್ ಅಲರ್ಟ್, ನಾವು ಹೇಳಕೊಟ್ಟಿರೋ ಲಿಸ್ಟ್ ಪ್ರಕಾರನೇ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಇದೆ ಅಂತ ಅಲ್ಲ, ಹಾಗೂ ಈ ಲಿಸ್ಟ್ನಲ್ಲಿ ಇಲ್ಲದೇ ಇರೋ ಸಿನಿಮಾದಲ್ಲಿ ಸುದೀಪ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ ಅಂತಲೂ ಅಲ್ಲ. ಕಿಚ್ಚ ಸುದೀಪ್ ಅವ್ರ ಬಗ್ಗೆ ನಮಗಿಷ್ಟ ಆಗಿರೋ ಟಾಪ್ 10 ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಟಾಪ್ 10 ರನ್ನಾ. ರನ್ನಾ ತೆಲುಗಿನ ಅತ್ತಾರೆಂಟಿಕ್ಕಿ ದಾರದಿ ಸಿನಿಮಾದ ರೀಮೇಕ್ ಆದರೂ ನನ್ನ ಪ್ರಕಾರ ಹಾಗೂ ಸುದೀಪ್ ಅವರ ಪ್ರಕಾರ ಇದು ಸುದೀಪ್ ಅವರೇ ಡೈರೆಕ್ಟ್ ಮಾಡಿದಂತಹ ಶಾಂತಿ ನಿವಾಸ ಸಿನಿಮಾದ ರೀಮೇಕ್ ಅಂತ ಹೇಳ್ಬೋದು. ಎರಡರಲ್ಲೂ ಫ್ಯಾಮಿಲಿನ ಒಗ್ಗೂಡಿಸೋ ಅಂತಹ ಕಂಟೆಂಟ್ ಇರೋದಾದರೆ ಹೇಳಬೇಕಾಗಿರೋ ಕಂಟೆಂಟ್ನ ಕಮರ್ಷಿಯಲ್ ಆಗಿ ಹೇಳಿದ್ರೆ ನೋಡ್ತಾರೆ ನಮ್ಮ ಜನ ಅಂತ ಸುದೀಪ್ ಅವ್ರಿಗೆ ಗೊತ್ತಾಗಿದ್ದು ಈ ರನ್ನಾ ಸಿನಿಮಾದಿಂದ ಅಂತೆ. ರನ್ನಾ ಒಂದು ಕಂಪ್ಲೀಟ್ ಫ್ಯಾಮಿಲಿ ವಿತ್ ಮಾಸ್ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು. ಮನೆ ಬಿಟ್ಟು ಹೋಗಿದಂತಹ ತನ್ನ ಅತ್ತೆಯನ್ನು ವಾಪಸ್ ಕರ್ಕೊಂಬರುವಂತಹ ಜವಾಬ್ದಾರಿ ರನ್ನನ ಮೇಲಿರುತ್ತೆ. ಆ ಜವಾಬ್ದಾರಿಯನ್ನು ತುಂಬ ಕಷ್ಟಪಟ್ಟು ನಿರ್ವಹಿಸ್ತಾರೆ ಸುದೀಪ್. ಇನ್ನು ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಸುದೀಪ್ ಅವರು ಅವರ ಅತ್ತೆನ ಕನ್ವಿನ್ಸ್ ಮಾಡ್ತಾ ಮಾಡಿರೋ ಆ್ಯಕ್ಟಿಂಗ್ ಇದೆಯಲ್ಲ, ಎಂಥವ್ರಿಗೂ ಕಣ್ಣಂಚಲ್ಲಿ ನೀರು ಬರಸೇ ಇರಲ್ಲ. ಸೊ ಅದಕ್ಕೆ ರನ್ನಾ ಕೂಡ ಸುದೀಪ್ ಅವರ ಟಾಪ್ ಪರ್ಫಾರ್ಮೆನ್ಸ್ ಲಿಸ್ಟಲ್ಲಿ ಸೇರಿಕೊಳ್ಳುತ್ತೆ. ನಂಬರ್ 9 ಮೈ ಆಟೋಗ್ರಾಫ್. ಇದು ಸಿನಿಮಾ ಅಲ್ಲ, ನಮ್ಮ ಅನುಭವ. ಇದು ನಮ್ಮ ಹಾರ್ಟ್ಗೆ ಟಚ್ ಆಗುವಂತಹ ಒಂದು ಸುಂದರವಾದ ಅನುಭವ. ಎಲ್ಲರೂ ತಮ್ಮ ತಮ್ಮ ಲೈಫಲ್ಲಿ ಯಾರನ್ನಾದರೂ ಇಷ್ಟಪಟ್ಟಿರ್ತಾರೆ, ಪ್ರೀತಿ ಮಾಡಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಅಪ್ಪ ಅಮ್ಮ ತೋರಿಸಿದವ್ರನ್ನ ಮದುವೆ ಆಗ್ತಾರೆ. ಎಲ್ಲರ ವಿಷಯದಲ್ಲೂ ಹೀಗೆ ಆಗಿರುತ್ತೆ ಅಂತ ಅಲ್ಲ, ಆದರೆ ಬಹಳ ಜನರಿಗೆ ಹೀಗೆ ಆಗಿರುತ್ತೆ. ಹೀಗೆ ಒಂದಲ್ಲ ಒಂದು ರೀತಿ ಮೈ ಆಟೋಗ್ರಾಫ್ ಚಿತ್ರಕ್ಕೆ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನು ಕನೆಕ್ಟ್ ಆಗ್ತಾನೆ. ಸುದೀಪ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಕ್ಯಾಪ್ನ ತೊಟ್ಟು ಮಾಡಿದಂತಹ ಈ ಚಿತ್ರ ನಮ್ಮ ಬಾಲ್ಯನ ನೆನಪಿಸುತ್ತೆ, ನಮ್ಮ ಪ್ರೀತಿನ ನೆನಪಿಸುತ್ತೆ, ನಾವು ಮಾಡಬೇಕಿರೋ ಸಾಧ್ಯನ ನೆನಪಿಸುತ್ತೆ. ಎಲ್ಲ ರೀತಿಯ ಆಡಿಯನ್ಸ್ಗಳು ಬಹಳ ಬೇಗ ಅಟ್ರಾಕ್ಟ್ ಆಗುವಂತಹ ಕತೆ ಆಯ್ಕೆ ಮಾಡಿ ಅದನ್ನು ಡೈರೆಕ್ಟ್ ಮಾಡಿ ತಾವೇ ಸ್ವತಃ ಆ್ಯಕ್ಟ್ ಮಾಡಿ ಒಬ್ಬ ನಟ ನಿರ್ದೇಶಕನಾಗಿಯೂ ಗೆದ್ದು ಸುಮಾರು ಜನರಿಗೆ ಮೋಟಿವೇಶನ್ ಮಾಡಿದಂತಹ ಸಿನಿಮಾ ಮೈ ಆಟೋಗ್ರಾಫ್. ಅರಳುವ ಹೂವುಗಳೇ ಹಾಡಲಿ, ಸುದೀಪ್ ಹೊಟ್ಟೆ ಹಸ್ಕೊಂಡು ಏನಿಲ್ಲದಂತೆ ಬಂದು ಅಲ್ಲೆಲ್ಲೋ ಕೂತು ಆ ಹಾಡಿನ ಒಳಗರ್ಥಕ್ಕೆ ಅವ್ರು ಕೊಡುವಂತಹ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಆ ಜಾಗದಲ್ಲಿ ನಾವಿದ್ದಿದ್ರು ಅಷ್ಟೇ ಭಾವುಕರಾಗಿರ್ತಿದ್ವೇನೋ ಅನ್ನೋ ಹಾಗೆ ಮಾಡಿದ್ದಾರೆ. ಇದಿಷ್ಟು ಸಾಕಲ್ವಾ ಮೈ ಆಟೋಗ್ರಾಫ್ ಕೂಡ ಸುದೀಪ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಕ್ಕೆ. ನಂಬರ್ 8 ಪೈಲ್ವಾನ್. ಈ ಚಿತ್ರ ಒಬ್ಬರ ಶ್ರಮ ಅಲ್ಲ, ಆ ಚಿತ್ರಕ್ಕೆ ಕೆಲಸ ಮಾಡಿರೋ ಎಲ್ಲರ ಶ್ರಮ ಅಂತ ಸುದೀಪ್ ಅವರು ಅವರ ಇಂಟರ್ವ್ಯೂಗಳಲ್ಲೇ ಹೇಳ್ಕೊಂಡಿದ್ದಾರೆ. ಆದರೆ ಆ ಶ್ರಮವನ್ನ ಎಲ್ಲೋ ಒಂದಿಬ್ರು ಕೂತ ಜಾಗದಲ್ಲೇ ಪೈರಸಿ ಮಾಡಿಬಿಟ್ಟಿದ್ದು ಬೇಜಾರಿನ ಸಂಗತಿ. ಈ ಸಿನಿಮಾ ಪೈರಸಿ ಆದರೂ ಕೂಡ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಪೈಲ್ವಾನ ಗೆಲ್ಸಿದ್ರು. ಕಾರಣ ಸುದೀಪ್ ಅವರ ಎಫರ್ಟ್ಸ್ ಹಾಗೂ ಅಭಿನಯ. ಅವ್ರ ಅಭಿನಯನ ಥಿಯೇಟರ್ಲಿ ಬಂದು ನೋಡಿದ್ರೇ ಮಜಾ, ಪೈರಸಿಲಲ್ಲ ಅಂತ ನಮ್ಮ ಜನರಿಗೆ ಗೊತ್ತಿತ್ತು. ಪೈಲ್ವಾನ್ ಚಿತ್ರಕ್ಕೆ ತನಗೆ ಇಷ್ಟವಾಗಿಲ್ದಿರೋ ಜಿಮ್ಗೆ ಹೋಗಿ ಕಸರತ್ ಮಾಡಿ ತಮ್ಮ ಬಾಡಿನ ಇನ್ನಷ್ಟು ಫಿಟ್ ಮಾಡಿಕೊಂಡು ನಂತರ ಶೂಟಿಂಗ್ ಅಕಾಡಕ್ಕೆ ಇಳಿದ್ರು ಸುದೀಪ್ ಅವರು. ಒಂದು ಕತೆಯ ಸ್ಕ್ರಿಪ್ಟ್ನ ಬಲವಾಗಿ ನಂಬು ಸುದೀಪ್, ಆ ಸ್ಕ್ರಿಪ್ಟಲ್ಲಿ ಬರುವಂತಹ ಕ್ಯಾರೆಕ್ಟರ್ ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ತಯಾರು ಮಾಡಿಕೊಂಡು ನಿಜವಾದ ಪೈಲ್ವಾನ ರೀತಿ ಕಾಣಿಸ್ಕೊಂಡಿದ್ರು. ಒಂದು ಹೊತ್ತು ಊಟ ಇಲ್ಲದೆ ಹಸ್ಕೊಂಡು ಸಾಯ್ತಿರೋ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಪೈಲ್ವಾನನ ಯೋಚನೆ, ಹಾಗೆ ಅದಕ್ಕೆ ತಕ್ಕಂತೆ ಅವರು ಮಾಡೋ ಕೆಲಸ, ಈ ರೀತಿ ಒಬ್ಬ ಕುಸ್ತಿಪಟುವಾಗಿ ಒಬ್ಬ ಬಾಕ್ಸರ್ ಆಗಿ ಸುದೀಪ್ ಅವರು ನಟನೆ ನೋಡೋಕೆ ವಿಭಿನ್ನ ಹಾಗೂ ಹೊಸತನ. ಸೊ ಈ ಹೊಸತನದ ಪರ್ಫಾರ್ಮೆನ್ಸ್ಗಾಗಿನೇ ಪೈಲ್ವಾನ್ ಚಿತ್ರವನ್ನು ನಾವು ಸುದೀಪ್ ಸರ್ ಅವರ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಲಿಸ್ಟಲ್ಲಿ ಸೇರಿಸ್ಕೊಂಡಿದ್ದೀವಿ. ನಂಬರ್ 7 ರಣ್. ನೋ ಡೌಟ್ ಇದು ಬಾಲಿವುಡ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತು, ಹಾಗೂ ಇದರಲ್ಲಿ ಲೆಜೆಂಡ್ ಅಮಿತಾಬ್ ಬಚ್ಚನ್ ಅವರು ಮಾಡಿದ್ದಾರೆ ಅಂತಲೂ ಗೊತ್ತು. ಆದರೆ ಕನ್ನಡದಿಂದ ಒಬ್ಬ ನಟ ಹೋಗಿ ಬಿಗ್ ಬಿ ಎದುರುಗಡೆ ನಿಂತ್ಕೊಂಡು ಅವ್ರ ಮಗನ ಪಾತ್ರದಲ್ಲಿ ಎಲ್ಲೂ ಭಯ ಪಡದೆ ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ಸೆಟಲ್ಡ್ ಆ್ಯಂಡ್ ವರ್ಸಟೈಲ್ಡ್ ಆಗಿ ಆ್ಯಕ್ಟ್ ಮಾಡಿ ಬಿಗ್ ಬಿ ಅವರ ಕಿಚನ್ ಆ್ಯಕ್ಟಿಂಗ್ ನೋಡಿ ಖುಷಿಪಟ್ಟು ರಣ್ ಸಿನಿಮಾ ರಿಲೀಸ್ ಆದ ನೆಕ್ಸ್ಟ್ ದಿನಾನೇ ಸುದೀಪ್ ಬಾಲಿವುಡಲ್ಲಿ ಕೂಡ ಒಬ್ಬ ಸ್ಟಾರ್ ಆಗಿ ಬೆಳೆದಿದ್ದು ಇವತ್ತು ಇತಿಹಾಸ. ಸ್ವತಃ ರಾಜಮೌಳಿ ಅವರೇ ಸುದೀಪ್ ರಣ್ ಚಿತ್ರದಲ್ಲಿ ನೀಡಿದಂತಹ ಪರ್ಫಾರ್ಮೆನ್ಸ್ ನೋಡಿ ತಾವು ಈಗ ಸಿನಿಮಾಗೆ ಸುದೀಪ್ ಅವರೇ ಬೇಕು ಅಂತ ಅವತ್ತೇ ಡಿಸೈಡ್ ಆಗಿದ್ದಂತೆ. ಆಮೇಲೆ ಏನಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದಾದಮೇಲೆ ಸುದೀಪ್ ಬಾಲಿವುಡ್ ಟಾಲಿವುಡ್ನಲ್ಲಿ ತುಂಬ ಬೇಡಿಕೆ ನಟ ಆದರು. ಆಗಾಗ ಯಾವಾಗಾದರೂ ಒಂದು ರೀತಿ ಟೂರ್ ಹೋಗಿ ಬಂದಂಗೆ ಒಬ್ಬೊಮ್ಮೆ ಬೇರೆ ಭಾಷೆಗಳಲ್ಲಿ ಸುದೀಪ್ ಕಾಣಿಸ್ಕೋತಾರೆ, ಆದರೆ ಅವ್ರು ಯಾವತ್ತೂ ಕನ್ನಡ ಸಿನಿಮಾಗಳನ್ನ ಕೈಬಿಟ್ಟಿಲ್ಲ. ಸೊ ಈಗ ಸಿನಿಮಾ ಅಂತಹ ಕಲ್ಟ್ ಸಿನಿಮಾಗೆ ದಾರಿ ಮಾಡಿಕೊಟ್ಟಂತಹ ರಣ್ ಸಿನಿಮಾ ಕೂಡ ಸುದೀಪ್ ಅವರ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ನಲ್ಲಿ ಒಂದು. ನಂಬರ್ 6 ಮುಸ್ಸಂಜೆ ಮಾತು.
ಮನುಷ್ಯನಿಗೆ ಕಷ್ಟ ಬಂದಾಗ ಆ ಕಷ್ಟ ಕೇಳೋ ಅಂತ ನಮ್ಮ ಕಣ್ಣೊರೆಸುವಂತಹ ಒಬ್ಬ ವ್ಯಕ್ತಿ ಬೇಕು ಅನ್ಸುತ್ತೆ. ನಮ್ಮ ನೋವೆಲ್ಲ ಅವ್ರ ಹತ್ರ ಹೇಳ್ಕೊಂಡು ನಮ್ಮ ಮನಸ್ಸಿನ ಭಾರ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಆದರೆ ಈಗಿನ ಕಾಲದಲ್ಲಿ ನಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ಬಹಳ ವಿರಳ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ, ಮುಸ್ಸಂಜೆ ಮಾತಲ್ಲಿ ನಮ್ಮ ಸುದೀಪ್ ಕೂಡ ಒಬ್ಬ ರೇಡಿಯೋ ಜಾಕಿಯಾಗಿ ಜನರ ಕಷ್ಟ ಕಣ್ಣೀರನ್ನು ಒರೆಸುವಂತಹ ಒಂದು ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊತಾರೆ. ತನ್ನ ನೋವು ಏನೇ ಇದ್ರೂ ಅದನ್ನು ಎಲ್ಲೂ ಹೇಳ್ಕೊಳ್ಳದೆ ಜನರ ನೋವಿಗೆ ಸ್ಪಂದಿಸ್ತಾ ಇರ್ತಾರೆ ಸುದೀಪ್. ಮುಸ್ಸಂಜೆ ಮಾತಲ್ಲಿ ನೀವೆಲ್ಲ ಕೇಳಿರೋಂಥ ಇವತ್ತಿಗೂ ಕೇಳ್ತಿರೋಂಥ ಒಂದು ಹಾಡಿದೆ, ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಈ ಹಾಡು ಇವತ್ತಿಗೂ ಎಷ್ಟೋ ಜನರಿಗೆ ಸ್ಫೂರ್ತಿ ಉತ್ಸಾಹ ಕೊಡುವಂತಹ ಒಂದು ಹಾಡಾಗಿ ಉಳ್ಕೊಂಡಿದೆ. ತಾನು ಪ್ರೀತಿಸ್ತಿರುವಂತಹ ಹುಡುಗಿ ಬೇರೊಬ್ಬರ ಜೊತೆ ಮದುವೆ ಆಗ್ತಿದೆ ಅಂದಾಗ ಸುದೀಪ್ ಡಿಪ್ರೆಷನ್ ಆಗಿ ಮಾಡಿರುವಂತಹ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಮುಸ್ಸಂಜೆ ಮಾತನ ಇವತ್ತಿಗೂ ಈ ಲಿಸ್ಟಲ್ಲಿ ಇರೋ ಹಾಗೆ ಮಾಡಿದೆ. ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಹಾಗೂ ಸುದೀಪ್ ಅವರ ಜೋಡಿಯಲ್ಲಿ ಬಂದ ಮೊದಲ ಸಿನಿಮಾ ಕೂಡ ಮುಸ್ಸಂಜೆ ಮಾತು. ಇನ್ನು ಮುಸ್ಸಂಜೆ ಮಾತಲ್ಲಿ ಸುದೀಪ್ ತುಂಬ ಸ್ಲಿಮ್ ಆಗಿ ಅವ್ರ ಕ್ಯಾರೆಕ್ಟರೈಸೇಷನ್ನ ತುಂಬ ಚೆನ್ನಾಗಿ ಮಾಡಿಕೊಂಡು ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಂಬರ್ 5, ಕೆಂಪೇಗೌಡ. ಹೆಸರಲ್ಲೇ ಒಂದು ತಾಕತ್ ಇದೆ, ಆ ತಾಕತ್ಗೆ ತಕ್ಕಂತೆ ಕಾಣಿಸ್ಕೋತಾರೆ ನಮ್ಮ ಕಿಚ್ಚ. ಈ ಹಿಂದೆ ಅವರು ಪೊಲೀಸ್ ಆಗಿ ಕಾಣಿಸ್ಕೊಂಡು ವೀರಮದಕರಿ ಚಿತ್ರದಲ್ಲಿ ಒಂದು ದಮ್ ಇತ್ತು, ಆದರೆ ಇಲ್ಲಿ ಕೆಂಪೇಗೌಡ ಚಿತ್ರದಲ್ಲಿ ಸುದೀಪ್ ದಮ್ ಜೊತೆಗೆ ಫೋರ್ಸ್ ಅಂದರೆ ಒಬ್ಬ ಪೊಲೀಸ್ ಆಫೀಸರ್ನ ರಭಸ ಕೂಡ ಕಾಣಿಸುತ್ತೆ. ಆ ರಭಸಕ್ಕೆ ಎಂಥ ಶತ್ರು ಆದರೂ ನಡಗಲೇಬೇಕು. ಅಂಥ ಪವರ್ಫುಲ್ ಕಾಪ್ಗೆ ಆಪೋಸಿಟ್ ಆಗಿ ಪವರ್ಫುಲ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂಥವ್ರು ಯಾರು ಅಂತ ಹೇಳಬೇಕಾ? ಬೇಡ ಅನ್ಸುತ್ತಲ್ಲ, ಯಾಕಂದರೆ ಇದು ಆರ್ಮುಗಂ ಕೋಟೆ ಕಣೋ ಅಂತ ಡೈಲಾಗು ಒಂದು ಚಿಕ್ಕ ಮಗು ಬಾಯಲ್ಲಿ ಕೂಡ ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಇವತ್ತು ರವಿಶಂಕರ್ ಒಬ್ಬರು ಬಹು ಬೇಡಿಕೆಯ ಕಲಾವಿದರು. ಅಂತಹ ರವಿಶಂಕರ್ ಅಂತಹ ಅದ್ಭುತ ಕಲಾವಿದರನ್ನ ಕನ್ನಡಕ್ಕೆ ಪರಿಚಯ ಮಾಡಿಸಿದ್ದು ನಮ್ಮ ಕಿಚ್ಚ ಸುದೀಪ್. ಇನ್ನು ಇವರಿಬ್ಬರು ಆ್ಯಕ್ಟಿಂಗ್ ಮಾಡಿದಂತಹ ಕೆಂಪೇಗೌಡ ಚಿತ್ರ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತು. ತುಂಬ ಸ್ಟ್ರಾಂಗ್ ಡೈಲಾಗ್ಸಿಂದ, ಬ್ಯೂಟಿಫುಲ್ ಸಾಂಗ್ಸಿಂದ ಹಾಗೂ ಪವರ್ಫುಲ್ ಆ್ಯಕ್ಟಿಂಗಿಂದ ಕೆಂಪೇಗೌಡ ದೊಡ್ಡ ಸಕ್ಸಸ್ ಆಯಿತು. ಕೆಂಪೇಗೌಡ ಗರ್ಜನೆಯಿಂದ ಸುದೀಪ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಲಿಸ್ಟ್ ಕೂಡ ಸೇರ್ಕೋತು. ನಂಬರ್ 4, ಸ್ವಾತಿ ಮುತ್ತು. ಆಗ್ತಾನೆ ಹುಚ್ಚ, ವಾಲಿ, ದಮ್, ನಂದಿ, ಕಿಚ್ಚ ಇಂತಹ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಕೆರಿಯರ್ನ ರೂಪಿಸ್ಕೋತಿರ್ಬೇಕಾದಂತಹ ಸಂದರ್ಭದಲ್ಲಿ ಒಂದು ಚಾಲೆಂಜ್ ಆಗಿ ಬಂದಿದ್ದು ಸ್ವಾತಿ ಮುತ್ತು. ತೆಲುಗಿನ ಸ್ವಾತಿ ಮುತ್ಯಂ ನೋಡಿದಂತಹ ಎಷ್ಟೋ ಜನ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನೇ ಸಾಟಿ, ಈ ಥರ ಆ್ಯಕ್ಟಿಂಗ್ ಗಾಂಧಿನಗರದಲ್ಲಿ ಯಾರು ಮಾಡ್ತಾರೆ ಗುರು ಅಂತ ಮಾತಾಡ್ಕೊಂಡಿದ್ರು. ಆ ಥರ ಮಾತಾಡಿದವ್ರ ಬಣ್ಣ ಮುಚ್ಚೋಕೆ ಹಾಗೂ ಕನ್ನಡದಲ್ಲೂ ಅದ್ಭುತ ನಟನೆ ಮಾಡೋ ಟ್ಯಾಲೆಂಟ್ಸ್ ಇದ್ದಾರೆ ಅಂತ ತೋರಿಸೋಕೆ ಅಂತಲೇ ಒಂದು ಚಾಲೆಂಜ್ ಆಗಿ ತೊಗೊಂಡು ಸುದೀಪ್ ಸ್ವಾತಿ ಮುತ್ತು ಸಿನಿಮಾನ ಅಷ್ಟು ಚಿಕ್ಕ ವಯಸ್ಸಿಗೆ ಕೈಗೆತ್ಕೊಂಡ್ರು. ಹಾಗೂ ತೆಲುಗಿನ ಸ್ವಾತಿ ಮುತ್ಯಂಗೆ ಎಲ್ಲೂ ಧಕ್ಕೆ ಬಾರದ ಹಾಗೆ ಕಮಲ್ ಹಾಸನ್ ಅವರ ಪಾತ್ರನ ಕನ್ನಡದಲ್ಲಿ ನಿಭಾಯಿಸಿದರು ಸುದೀಪ್. ಒಬ್ಬ ಮುಗ್ಧ ಶಿವಯ್ಯನ ಪಾತ್ರದಲ್ಲಿ ಒಮ್ಮೊಮ್ಮೆ ನಗಿಸ್ತಾ ಒಮ್ಮೊಮ್ಮೆ ಅಳಿಸ್ತಾ ಯಾರೊಬ್ಬರಿಗೂ ಕೆಟ್ಟದ್ದು ಬಯಸುತ್ತೆ, ಸ್ವಾತಿ ಮುತ್ತಿನ ಹಾಗೆ ಹೊಡೆದು ಮುಗ್ಧ ಪಾತ್ರಕ್ಕೆ ಬಹಳ ಚೆನ್ನಾಗಿ ಹೊಂದುತ್ತಾರೆ ಎಂದು ಸಾಬೀತು ಮಾಡಿದವರು ಸುದೀಪ್. ಇದೇ ಕಾರಣಕ್ಕೂ ಏನೋ ಸುದೀಪ್ ಅವರಿಗೆ ಅಭಿನಯ ಚಕ್ರವರ್ತಿ ಅಂತ ಕನ್ನಡ ಜನ ಪ್ರೀತಿಯಿಂದ ಕರೆಯೋದು. ಸೊ ಅಂಥ ಅಭಿನಯ ನೀಡಿದ ಸ್ವಾತಿ ಮುತ್ತು ಚಿತ್ರ ಸುದೀಪ್ ಅವರ ಒನ್ ಆಫ್ ದಿ ಬೆಸ್ಟ್ ಟಾಪ್ ಪರ್ಫಾರ್ಮೆನ್ಸಸ್ ಅಂತಲೇ ಹೇಳ್ಬೋದು. ನಂಬರ್ 3, ವಾಲಿ. 2001 ತೆರೆಗೆ ಬಂದಂತಹ ವಾಲಿ ಚಿತ್ರ ಸುದೀಪ್ಗೆ ಸಿಕ್ಕಾಪಟ್ಟೆ ಇಷ್ಟ. ವಾಲಿ ಸಿನಿಮಾ ಸುದೀಪ್ಗೆ ಎಷ್ಟಿಷ್ಟ ಅಂದರೆ ಅದನ್ನು ಪ್ರಿಂಟ್ ಹಾಕಿಸಿ ಮನೆಯಲ್ಲೇ ಇಟ್ಕೊಂಡಿದ್ದಾರಂತೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಗಟ್ಟಿಯಾಗಿ ನೆಲೆಯೂರಕ್ಕೆ ಆರಂಭಿಸಿದ ದಿನಗಳಲ್ಲಿ ತೆರೆಗೆ ಬಂದ ಚಿತ್ರ ವಾಲಿ. ತಮಿಳಿನ ವಾಲಿ ಚಿತ್ರವನ್ನು ನೋಡಿ ಅದರ ರೀಮೇಕ್ ರೈಟ್ಸ್ ತಂದಿದ್ದ ಸುದೀಪ್ ಕನ್ನಡದಲ್ಲಿ ಪ್ರಯೋಗ ಮಾಡಲು ಮುಂದಾದರು. ಆಗಷ್ಟೇ ಸುದೀಪ್ ಅಭಿನಯದ ಸ್ಪರ್ಶ ಮತ್ತು ಹುಚ್ಚ ಎರಡು ತೆರೆಗೆ ಬಂದಿತ್ತು, ಬಾಕ್ಸ್ ಆಫೀಸಲ್ಲಿ ಕಮಾಲ್ ಮಾಡಿತ್ತು. ಈ ಸಂದರ್ಭದಲ್ಲಿ ಡಬಲ್ ಆ್ಯಕ್ಟಿಂಗ್ ಮತ್ತು ನೆಗೆಟಿವ್ ಶೇಡ್ ಪಾತ್ರದಲ್ಲಿ ಮಿಂಚುವ ಪ್ರಯೋಗಕ್ಕೆ ಸುದೀಪ್ ಕೈ ಹಾಕಿದರು. ಆದರೆ ಈಗ ಸುದೀಪ್ಗೆ ನೆಗೆಟಿವ್ ಶೇಡ್ ಇರೋ ಪಾತ್ರ ನೀರು ಕುಡಿದಷ್ಟು ಸಲೀಸಾಗಿ ಅಭಿನಯಿಸೋದನ್ನ ನೀವೇ ನೋಡಿದ್ರ. ಆದರೆ ತಮ್ಮ ವೃತ್ತಿ ಜೀವನದಲ್ಲಿಯೇ ನೆಗೆಟಿವ್ ಪಾತ್ರದಲ್ಲಿ ಸುದೀಪ್ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ದು ವಾಲಿ ಚಿತ್ರದಲ್ಲಿ. ಸುದೀಪ್ ಒಳಗಿನ ನಿಜವಾದ ಕಲಾವಿದ ಹೊರಗೆ ಬಂದಿದ್ದು ಇದೇ ಚಿತ್ರದಲ್ಲಿ. ವಾಲಿ ಚಿತ್ರದಲ್ಲಿ ಅಭಿನಯ ಅಂದ್ರೆ ಸೈಲೆನ್ಸ್. ನಟನೆಯಲ್ಲಿ ಸೈಲೆನ್ಸ್ನ ಫಿಲಪ್ ಮಾಡೋದು ಕಷ್ಟದ ಕೆಲಸ. ಒಂದು ಪಾತ್ರ ಮಾತಾಡುತ್ತೆ ಅಂದರೆ ಶಿವ, ಇನ್ನೊಂದು ಪಾತ್ರ ಮಾತಾಡಲ್ಲ ಅಂದರೆ ದೇವ್, ಕಣ್ಣುಗಳೇ ಮಾತಾಡಬೇಕು. ಆ ದೇವ್ ಪಾತ್ರಕ್ಕೆ ತುಂಬ ಫಿಸಿಕಲ್ ಮೂಮೆಂಟ್ಸ್ ಕೂಡ ಇರಲ್ಲ, ಭಾವನೆಗಳಲ್ಲೇ ಎಲ್ಲವೂ ವ್ಯಕ್ತ ಆಗಬೇಕು. ಅದನ್ನು ತುಂಬ ಸೂಕ್ಷ್ಮವಾಗಿ ಅಂದರೆ ತುಂಬ ಸೆಟಲ್ಡ್ ಆಗಿ ಸುದೀಪ್ ಅವರು ಆ್ಯಕ್ಟ್ ಮಾಡಿ ತೋರಿಸಿದರು. ಇದೇ ಕಾರಣಕ್ಕೆ ವಾಲಿ ಚಿತ್ರ ಸುದೀಪ್ರ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ನಲ್ಲಿ ಒಂದಾಗಿದೆ. ನಂಬರ್ 2, ಹುಚ್ಚ. 2001 ಜುಲೈ ತಿಂಗಳಲ್ಲಿ ಹುಚ್ಚ ಅನ್ನೋ ಸಿನಿಮಾ ಬಂದಾಗ ಸಿನಿಮಾ ಹೆಸರೇ ಹುಚ್ಚ ಅಂತ ಇಟ್ಟಿದ್ದಾರೆ ಅಂದಮೇಲೆ ಇನ್ನು ಸಿನಿಮಾನು ಹುಚ್ಚುಚ್ಚಾಗಿರುತ್ತೆ ಅನ್ನೋ ಅಂತ ಅಂದ್ಕೊಂಡಿದ್ರು. ಆದರೆ ಸಿನಿಮಾನ ಹೋಗಿ ನೋಡಿದವ್ರಿಗೆ ಅವತ್ತು ಗೊತ್ತಾಗಿದ್ದು ಕಾಣಿಸಿದ್ದು ಹುಚ್ಚನ ಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿರೋ ನಮ್ಮ ಸುದೀಪ್ ಅವರು ಮಾತ್ರ. ಆ ಅಭಿನಯ ನೋಡಿ ಥಿಯೇಟರ್ನಿಂದ ಆಚೆ ಬಂದ ಜನ ಕೂಗಿದ ಒಂದೇ ಮಾತು, ಅದು ಕಿಚ್ಚ ಕಿಚ್ಚ ಅಂತ.
ಆಗ ಜನರು ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟ ಕಿಚ್ಚ ಅನ್ನೋ ಬಿರುದನ್ನ ಇವತ್ತಿಗೂ ಅವ್ರ ಹೆಸರು ಜೊತೆಗೆ ಉಳಿಸ್ಕೊಂಡೇ ಬಂದಿದ್ದಾರೆ ನಮ್ಮ ಕಿಚ್ಚ ಸುದೀಪ್. ಮೇನಕಾ ಥಿಯೇಟರ್ನಲ್ಲಿ 2 ವಾರ ಓಡಲ್ಲ ಅಂತ ಅನ್ಕೊಂಡಿದ್ದ ಸಿನಿಮಾ 125 ದಿನ ಓಡಿ ಆ ಥಿಯೇಟರ್ನ ಮಾಲೀಕನ ಬಾಯಿ ಮುಚ್ಚಿತ್ತು ಹುಚ್ಚ ಸಿನಿಮಾ. ಇದಕ್ಕೂ ಮುಂಚೆ ತಾಯವ್ವ, ಪ್ರತ್ಯರ್ಥ, ಸ್ಪರ್ಶ ಅನ್ನೋ ಸಿನಿಮಾಗಳು ಸುದೀಪ್ ಮಾಡಿದ್ರು. ಅವರಿಗೆ ಅವರದೇ ಆದ ರೆಕಗ್ನಿಷನ್ ಸಿಕ್ಕಿದ್ದು ಈ ಹುಚ್ಚ ಸಿನಿಮಾಯಿಂದಾನೆ. ಯಾಕಂದರೆ ಈ ಸಿನಿಮಾಲಿ ಹೀರೋ ಕ್ಯಾರೆಕ್ಟರ್ಗೆ ಅಷ್ಟು ವೆಯ್ಟೇಜ್ ಇತ್ತು, ಹಾಗೂ ಆ ಕ್ಯಾರೆಕ್ಟರ್ ತುಂಬ ಒಳ್ಳೆ ನಟನೆ ಮಾಡುವಂತಹ ಕಲಾವಿದನ ಡಿಮ್ಯಾಂಡ್ ಮಾಡ್ತಿತ್ತು. ಅಂತಹ ಹುಚ್ಚನ ಪಾತ್ರಕ್ಕೆ ನ್ಯಾಯ ಒದಗಿಸಿ ಆ್ಯಕ್ಟ್ ಮಾಡಿದ್ದು ಸುದೀಪ್ ಅವರು. ಪ್ರೀತಿ ಅಂತ ಬಂದರೆ ಎಲ್ಲರೂ ಹುಚ್ಚರೆ. ಆ ಹುಚ್ಚು ಪ್ರೀತಿ ಸಿಗಲ್ಲ ಅಂತ ಗೊತ್ತಾದರೆ ಮನುಷ್ಯ ನಿಜವಾಗ್ಲೂ ಹುಚ್ಚ ಆಗ್ತಾನೆ. ಗೆಲ್ಲಲೇಬೇಕು ಅಂತ ಹಠ ಇದ್ದಾಗ ಮಾತ್ರ ಇಂಥ ಹುಚ್ಚ ಸಿನಿಮಾ ಆಗೋಕ್ಕೆ ಸಾಧ್ಯ. ಯಾಕಂದರೆ ಸುದೀಪ್ ಅವರಿಗೆ ಆ ಚಿತ್ರ ಗೆಲ್ಲಲೇಬೇಕಿತ್ತು. ಅದಕ್ಕಾಗಿ ಅವರು ರೋಡ್ ರೋಡ್ಗೆ ಹೋಗಿ ಆ ಚಿತ್ರದ ಪೋಸ್ಟರ್ನ ಅಂಟಿಸಿ ಬಂದಿರೋದು ನಿಜ. ಇನ್ನು ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಒಬ್ಬ ಅನುಭವಿ ನಟನ ಹಾಗೆ ಮಾಡಿ ಸೈ ಅನ್ನಿಸ್ಕೊಂಡು ಅವತ್ತು ಹುಚ್ಚ ಕಿಚ್ಚ ಆಗಿ ಇವತ್ತು ಅಭಿನಯ ಚಕ್ರವರ್ತಿ ಆಗಿರೋದು ನಮ್ಮ ಕನ್ನಡಿಗರ ಹೆಮ್ಮೆ. ಏನೇ ಆಗಲಿ, ಇನ್ನು ಎಷ್ಟು ಸಿನಿಮಾಗಳೇ ಬರಲಿ, ಹುಚ್ಚ ಮಾತ್ರ ಕಿಚ್ಚನ್ ಜೀವನದ ಟರ್ನಿಂಗ್ ಪಾಯಿಂಟ್ ಸಿನಿಮಾ ಹಾಗೂ ದಿ ಬೆಸ್ಟ್ ಸಿನಿಮಾ ಆಗಿ ಉಳ್ಕೊಳ್ಳುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ಟಾಪ್ 1. ಈಗ ಈ ಸಿನಿಮಾಗೆ ಬರೋಕ್ಕೆ ಮುಂಚೆ ಎಲ್ಲರೂ ರಾಜಮೌಳಿ ಅಂತ ದೊಡ್ಡ ಡೈರೆಕ್ಟ್ರು ಈ ನೊಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಫಿಲಮ್ ಮಾಡೋಕೆ ಹೊರಟಿದಾರಲ್ಲ, ಸಾಲದಕ್ಕೆ ನಮ್ಮ ಸುದೀಪ್ ಅವ್ರನ್ನ ಹಾಕೊಂಡು ಅದರಲ್ಲೂ ವಿಲನ್ ಕ್ಯಾರೆಕ್ಟರ್ ಮಾಡ್ಸೋಕೆ ಹೊರಟಿದಾರಲ್ಲ, ಏನಾಗಿದೆ ಅವ್ರಿಗೆ ಅಂತ ಅನ್ಕೊಳ್ದೇ ಇರೋರು ಇಲ್ಲ ಅನ್ಕೋತೀನಿ. ಆದರೆ ಯಾವಾಗ ಈ ಟೈಟಲ್ ಬಂತೋ ಆಗಲೂ ಜನ ನಕ್ರು ಅಂತಲೇ ಹೇಳ್ಬೋದು. ಇಡೀ ಸಿನಿಮಾ ಕತೆನೇ ಟ್ರೈಲರಲ್ಲಿ ತೋರಿಸ್ಬಿಟ್ರಲ್ಲ ಸ್ವಾಮಿ, ಇನ್ನು ಸಿನಿಮಾದಲ್ಲಿ ಏನು ತೋರಿಸ್ತಾರೆ? ಇನ್ನು ಆ ಟ್ರೈಲರ್ನಲ್ಲಿ ಆ ನೊಣಕ್ಕೆ ಸುದೀಪ್ ಗನ್ ತೊಗೊಂಡು ಶೂಟ್ ಮಾಡ್ತಾರಲ್ಲ, ಇದರಲ್ಲಿ ಏನಾದರೂ ಸ್ವಲ್ಪ ಲಾಜಿಕ್ ಇದೆಯಾ? ಯಾಕೆ ನೊಣ ಸಾಯಿಸೋದಕ್ಕೆ ಹಿಟ್ಟಿರಲಿಲ್ವಾ? ಹೀಗೆಲ್ಲ ಮಾತಾಡ್ಕೊಂಡ್ರು ಆಡ್ಕೊಂಡ್ರು, ಆದರೆ ಯಾವಾಗ ಸಿನಿಮಾ ರಿಲೀಸ್ ಆಗಿ ಜನ ಥಿಯೇಟರ್ ಒಳಗಡೆ ಹೋಗಿ ಕೂತ್ಕೊಂಡ್ರೋ, ಇದೇನು ಸಿನಿಮಾ ಈ ರೇಂಜ್ ಮಾಡಿದ್ದಾರೆ, ಒಂದು ನೊಣ ಹೀಗೆಲ್ಲ ಸೇಡ್ ತೀರಿಸ್ಕೊಳುತ್ತಾ, ಇದ್ರಲ್ಲಿ ಮಾಡಿರೋದು ಸುದೀಪ್ ಅವರೇನಾ, ಏನು ಗುರು ನಮಗೆ ಭಯ ಆಗೋ ವಿಲನ್ ಥರ ಮಾಡಿದಾರಲ್ಲ ಅವರು, ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮಗ ಸುದೀಪ್ ಅವರು, ಯಾರು ಗುರು ಇವರು ಡೈರೆಕ್ಟ್ರು, ನಮ್ಮ ಸುದೀಪ್ ಅವ್ರ ಕೈಯಲ್ಲಿ ಈ ರೇಂಜ್ಗೆ ಆ್ಯಕ್ಟಿಂಗ್ ತೆಗ್ಸಿದ್ದಾರೆ, ಯಪ್ಪ ಈ ಥರನೂ ಫಿಲಮ್ ಮಾಡ್ಬೋದಾ? ನೋಡಿದವರೆಲ್ಲ ಬಾಯಿ ಮೇಲೆ ಕೈ ಇಟ್ಟು ಆಚೆ ಬಂದು 1 ವಾರ ಈಗ ಸಿನಿಮಾ ಗುಂಗಲ್ಲೇ ಇದ್ರು. ಸುದೀಪ್ ಅವರ ಆ್ಯಕ್ಟಿಂಗ್ ಗುಂಗಿಂದ ಅಂತೂ ಯಾರೂ ಹೊರಗೆ ಬರಲಿಲ್ಲ. ಆ ರೀತಿ ಈಗ ಸಿನಿಮಾ ಎಲ್ರಿಗೂ ಗುಯ್ ಗುಯ್ ಅಂತ ಕಿವಿಲೆ ಕಾಡ್ತಾ ಇತ್ತು. ರಾಜಮೌಳಿಯವರೇ ಹೇಳೋ ಹಾಗೆ ಈ ಸಿನಿಮಾನ ಸುದೀಪ್ ಅವ್ರು ಬಿಟ್ಟರೆ ಬೇರೆ ಯಾರಿಗೆಲ್ಲೂ ಊಹಿಸ್ಕೊಳಕ್ಕಾಗ್ತಿರ್ಲಿಲ್ವಂತೆ. ಯಾಕಂದರೆ ಈಗ ಸಿನಿಮಾಗೆ ಬೇಕಾಗಿದ್ದಿದ್ದು ರೇಸರ್ ಎಡ್ಜ್ ಪರ್ಫಾರ್ಮೆನ್ಸ್ ನೀಡುವಂತಹ ನಟ. ಅಂಥ ರೇಸರ್ ಎಡ್ಜ್ ನಟನೆ ಮಾಡಿದ್ದು ಸುದೀಪ್. ಇಲ್ಲದೇ ಇರೋ ನೊಣ ಅಲ್ಲಿದೆ ಅಂತ ಆ್ಯಕ್ಟ್ ಮಾಡೋದು ಅಷ್ಟು ಈಸಿ ವಿಷಯ ಅಲ್ಲ. ಸೊ ಅದಕ್ಕೆ ಇರಬೇಕು. ಇಡೀ ತೆಲುಗು ಇಂಡಸ್ಟ್ರಿನೇ ಸುದೀಪ್ ಅವರ ಪರ್ಫಾರ್ಮೆನ್ಸ್ನ ನೋಡಿ ಶಾಕ್ ಆಗಿತ್ತು. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಮಾಡಿದಿರಾ ಅಂತ ಎಲ್ಲ ತೆಲುಗು ಹೀರೋಗಳು ಸುದೀಪ್ ಅವರಿಗೆ ಟ್ವೀಟ್ ಮಾಡಿದರು, ವಿಶ್ ಮಾಡಿದ್ರು. ಬೇರೆ ಭಾಷೆಗಳಲ್ಲೂ ಈಗ ಭಾರಿ ಸದ್ ಮಾಡಿತ್ತು. ನಂತರ ಇದೇ ಈಗ ಸಿನಿಮಾ ಸುದೀಪ್ ಅವರಿಗೆ ಬೇಕಾದಷ್ಟು ಅವಾರ್ಡ್ಸ್ಗಳನ್ನ ತಂದುಕೊಡ್ತು. ಇದು ಕನ್ನಡಿಗರಿಗೆ ಹೆಮ್ಮೆ ವಿಷಯನೂ ಆಯಿತು. ಆದರೆ ಬೇಜಾರಾಗೋ ವಿಷಯ ಅಂದರೆ ಸುದೀಪ್ ಅವರ ಆ್ಯಕ್ಟಿಂಗ್ ಮತ್ತು ಟ್ಯಾಲೆಂಟ್ನ ಕನ್ನಡದ ಡೈರೆಕ್ಟರ್ಗಳು ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ ಅನ್ನೋದು. ಈಗ ಸಿನಿಮಾ ನೋಡಿದಾಗ ಅನಿಸುತ್ತೆ, ಏನಾದರೆ ಏನು, ಈಗ ಸಿನಿಮಾ ಮಾತ್ರ ಸುದೀಪ್ ಅವರ ಕೆರಿಯರ್ನಲ್ಲೇ ದಿ ಬೆಸ್ಟ್ ಹಾಗೂ ಟಾಪ್ ಪರ್ಫಾರ್ಮೆನ್ಸ್ ನೀಡಿದಂತಹ ಸಿನಿಮಾ. ಇವೆಲ್ಲ ಅಲ್ಲದೆ ಸುದೀಪ್ರ ನಂದಿ, ಕಿಚ್ಚ, ನಲ್ಲ, ದಮ್, ರಂಗ ಎಸ್ ಎಲ್ ಸಿ, ಫೂಂಕ್, ವೀರಮದಕರಿ, ವಿಷ್ಣುವರ್ಧನ, ಬಚ್ಚನ್, ಮಾಣಿಕ್ಯ, ಹೆಬ್ಬುಲಿ, ದಿ ವಿಲನ್, ಕೋಟಿಗೊಬ್ಬ 2, ದಬಾಂಗ್ 3, ಇಂತಹ ಚಿತ್ರಗಳನ್ನು ನಾವು ಪರಿಗಣಿಸ್ತಿಲ್ಲ ಅಂತ ಅಲ್ಲ, ಇದೆಲ್ಲದರಲ್ಲೂ ಕೂಡ ಕಿಚ್ಚನ ಅಭಿನಯ ಅಮೋಘವಾಗಿದೆ, ಅದ್ಭುತವಾಗಿದೆ, ಅದರಲ್ಲಿ 2 ಮಾತೇ ಇಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ಸುದೀಪ್ ಅವ್ರ ಬಗ್ಗೆ, ಅವ್ರ ಅಭಿನಯದ ಬಗ್ಗೆ ನಮಗೆ ಗೊತ್ತಿರೋದನ್ನ ಹೇಳಿದ್ದೀವಿ. ಇದು ನಮ್ಮ ಸಣ್ಣ ಪ್ರಯತ್ನ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಸುದೀಪ್ ಅವ್ರ ಬಗ್ಗೆ ನೀವು ತಿಳ್ಕೊಂಡಿರೋದು ಹೇಳಬೇಕು ಅಂತಿದ್ರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಿಚ್ಚನ ಅಭಿಮಾನಿಗಳು ಮಾತ್ರ ಈ ವಿಡಿಯೋನ ನಮ್ಮ ಕಿಚ್ಚನ್ಗೆ ತಲುಪಿಸೋ ಹಂಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.